ಫ್ರೆಂಡ್ಸ್, ಒಂದು ಹಳೆ ಲೈನು, ಮಕ್ಷಿಯಲ್ಲಿ ಗಂಡಿದು, ಮಕ್ಷಿ ತಿರಾವಲಲ್ಲಿ ಹಳೆ ಲೈನಲ್ಲಿ ಹೆಣ್ಣು ಗಂಡು ಹಂಗೆ ಅಬ್ಸರ್ವ್ ಮಾಡ್ತಾರೆ, ಪುತ್ಲಿನ ಫುಲ್ ಸಣ್ಣ ಮಾಡಿ ಅಗಲ ಮಾಡ್ತಾನಿರತ್ತೆ. ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ, ಫುಲ್ಲು ಉಗ್ರ ಮೇಲೆ ನಡೆಯುತ್ತೆ, ಅಗಲ ಎದೆ ಇರುತ್ತೆ, ಫುಲ್ಲು ಎಸ್ ಟೈಪ್ ಕುತ್ತಿಗೆಗೆ ಎತ್ಕೊಳತ್ತೆ. ಹೆಣ್ಣು ನೋಡ್ಬೋದು, ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳತ್ತೆ. ಈ ಗಂಡಿಗೂ ಹೆಣ್ಣಿಗೂ ಪಟ್ಟ ಪರ್ಫಾರ್ಮೆನ್ಸು ತುಂಬ ಅಲ್ಟಿಮೇಟ್ ಆಗಿದೆ. ಎರಡಕ್ಕಿನ ಅಗ್ಲ ಕಂಡಿರುತ್ತೆ. ನಿಮಗೆ ಗಾಳಿ ಇರಲಿ ಬಿಸಿಲಿರಲಿ, ಪಟ್ಟಗಳು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಇದರಲ್ಲಿ 4 ಕಲ್ಲಿಯಿಂದ 5 ಕಲ್ಲಿ ಹಂಗೆ ನೀವು ಪಟ್ಟಗಳನ್ನ ಹಾರಿಸ್ಕೊಂಬರ್ಬೇಕು. ನಿಮಗೆ ಬಾಜಿ ಹತ್ತಿ ಗಟ್ಟಿ ಬಾಜಿ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಪಟ್ಟಗಳು ಪರ್ಫಾರ್ಮೆನ್ಸು ಟೈಮಿಂಗು ಜಾಸ್ತಿ ಆಗ್ಬಿಡುತ್ತೆ. 8ನೇ ಕಲ್ಲಿ 9ನೇ ಕಲ್ಲಿಗೆಲ್ಲ ಪಟ್ಟಗಳು ನಿಮಗೆ ಕಮ್ಮಿ ಅಂದ್ರೂ 7-8 ಗಂಟೆ ಮೇಲೆ ಬರುತ್ತೆ. ದಸ್ತ ಆದಂಗೆ ಟೈಮಿಂಗ್ ಇನ್ನೂ ರೈಸ್ ಆಗುತ್ತೆ. ಒಳ್ಳೆ ಲಾಂಗ್ ಟೈಮು ಈ ಜೊತೆಯಲ್ಲಿ ಪಟ್ಟಗಳು ಪರ್ಫಾರ್ಮೆನ್ಸ್ ಮಾಡಿದೆ. ತುಂಬ ಕಡೆ ಕೊಟ್ಟಿದ್ದೀನಿ, ತುಂಬ ಕಡೆ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ. 9 ಗಂಟೆ ಸೀಲ್ಗೋಗ್ಬಿಟ್ಟಿದ್ರು ತುಮಕೂರಲ್ಲಿ. ತುಂಬ ಒಳ್ಳೆ ಆಟ ಇತ್ತು. ಗಂಡು ನೋಡ್ಬೋದು ನಿಂತ್ಕೊಳ್ಳೋ ಶೇಪ್ ಸ್ಟೈಲೆಲ್ಲ ತುಂಬ ಹಳೆಯಲ್ಲಿನ ಗಂಡು, ಗಿಡ್ಡಿ ಕಾಲಿರುತ್ತೆ, ಫುಲ್ ಉಗ್ರ ಮೇಲೆ ನಡೆಯೋ ಗಂಡಿದು. ಹೆಣ್ಣು ಅಷ್ಟೇ, ಹಳೆ ಲೈನಲ್ಲಿ ಮಾಡಿಸಿರೋ ಹೆಣ್ಣು, ಪಾಮರಿನ ತಿರಾವಲ್ಗಳಲ್ಲಿ ಬರೋ ಹೆಣ್ಣಿದು. ಬಟ್ಟಗಳು ಅಷ್ಟೇ, ನಿಮಗೆ ತಿರಾವಲ್ ಬರುತ್ತೆ, ಮಕ್ಷಿಗಳು ಬರುತ್ತೆ. ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ, ಅಲ್ಟಿಮೇಟ್ ಆಗಿದೆ. ಪಲ್ಲ ಬಂದ್ಬಿಟ್ಟಿದ್ದಲ್ಲಿ ಒಂದೊಂದು ಪಟ್ಟಗಳು 30-40 ನಿಮಿಷ ಪಲ್ಲ ಹೋಗುತ್ತೆ. ದೂರಪರ ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ಬರುತ್ತೆ. ಗಾಳಿ ಇದ್ದಂಗೆ ಆಟ ಸಕ್ಕತ್ತಾಗಿರುತ್ತೆ. ಬಿಸಿಲಿಗೆ ಸ್ವಲ್ಪ ಮನೆ ಸುತ್ತಾನೆ ಆಡುತ್ತೆ, ಗಾಳಿ ಇದ್ದಂಗೆ ದೂರಪರ ಸಿಕ್ಕಾಪಟ್ಟೆ ಜಾಸ್ತಿ ಹೋಗ್ಬಿಟ್ಟು ಬರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 700 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಾಕಿ ಕ್ವಾಲಿಟೀಸು ಕಂಡೀಷನ್ ನೋಡಿ ನೀವು ಆಮೇಲೆ ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಎರಡಕ್ಕಿನ್ನು ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಸೊಗೇನ್ ಮಕ್ಷಿಯಲ್ಲಿ ಗಂಡು ತೋರಿಸ್ತೇವೆ. ಬಾಲಾಶಿವನ್ ಕೊಡಿ, ಸಿಂಗಲ್ ಟೈಲ್ ಬರುತ್ತೆ. ಶುಭ್ತಿರಿ, ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಲೈಟ್ ಆಗಿರುತ್ತೆ. ಕೆಂಪು ಛಾಯೆ ಅನ್ನೋದು ಪ್ರತಿ ಒಂದು ಗರಿ ಮೇಲೂ ಇಲ್ಲಿ ಕೆಂಪು ಛಾಯೆ ಬಿದ್ದಿರುತ್ತೆ. ಈ ಸೈಡು ನೋಡ್ಬೋದು, ರೆಕ್ಕೆ ಹೊಡೆದಿಲ್ಲ, ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು, ನಾವು ಜಾಸ್ತಿ ಆಚೆ ಬಿಡಲ್ಲ. ಲೆಂತ್ ವೈಸ್ ನೋಡ್ಬೋದು ಚಳಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಫುಲ್ಲು ಉಗ್ರ ಮೇಲೆ ನಿಂತ್ಕೊಂಡು ನಡೆಯೋ ಗಂಡಿದು. ಗುಂಡು ತಲೆ ಮೀಡಿಯಂ ಸೈಜ್ ಚೋಂಚ್ಗಿಂತ ಸ್ವಲ್ಪ ಚಿಕ್ಕ ಚೋಂಚಿರುತ್ತೆ, ಅಗ್ಲ ತಲೆ ಬರುತ್ತೆ. ಕಣ್ಣು ನೋಡ್ಬೋದು ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿ ಬ್ರೀಡರೇಷನ್ನು ಪ್ಲಸ್ ಫ್ಲೈಯರೇಷನ್ನು ಎರಡು ತುಂಬ ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೀಟ್ ನೋಡ್ಬೋದು ಹಡ್ಕೊಂಡಿರುತ್ತೆ, ಅದಾಗಿದ ತಕ್ಷಣ ಕ್ರ್ಯಾಕ್ಸು ಒಡಕ್ಲನ್ನೋದು ಕಣ್ಣು ಪೂರ್ತಿ ಸುತ್ತಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ, ಅಗ್ಲ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ಜಾಸ್ತಿ ಇರುತ್ತೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ ಸಿಕ್ಕಾಪಟ್ಟೆ ಹಿಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ಮಾಡ್ತಾ ಇರುತ್ತೆ. ಸೇಮ್ ಹೆಣ್ಣು ಅಷ್ಟೇ, ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇರುತ್ತೆ. ರಿಂಗ್ ನಂಬರ್ 909 ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಹೆಣ್ಣು ತರಿಸ್ದೆ, ಸಿಂಗಲ್ ಟೈಲು ಚಳಿಬಲ ಬರುತ್ತೆ. ಚುಪ್ತಿರಿ, ಉದ್ದಾತಿರಿ, ಇದರಲ್ಲಿ ವೈಬ್ರೇಷನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ಗಂಡಕ್ಕಿಂತ. ಏನಂದರೆ ಇದು ಟೆಂಪರ್ ಜಾಸ್ತಿ ಇರೋದಕ್ಕೆ ರೆಕ್ಕೆಗಳನ್ನ ಹೊಡೆದ್ಬಿಟ್ಟಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿರುತ್ತೆ. ಇದಕ್ಕೂ ನೋಡ್ಬೋದು ಕೆಂಪು ಛಾಯೆ, ಪ್ರತಿ ರೆಕ್ಕೆ ಮೇಲೂ ಕೆಂಪು ಛಾಯೆ ಇರುತ್ತೆ, ಎರಡು ಸೈಡು ಹಂಗೆ ಇರುತ್ತೆ. ಲೆಂತ್ ವೈಸು ಚಿಡಿ ಶೇಪು, ಅಗ್ಲ ಇದೆ, ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳೋ ಹೆಣ್ಣಿದು. ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೀಟ್ ನೋಡ್ಬೋದು ಹಡ್ಕೊಂಡಿರುತ್ತೆ. ಪುತ್ಲಿನ ಎಳೆದು ಬಿಡೋದಿದ್ದು ಅಬ್ಸರ್ವ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಹಿಂಗೆ ಕಣ್ಣ ಎಳೆದು ಎಳೆದು ಬಿಡ್ತಾ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣೇ ನೋಡ್ಬೋದು ಫುಲ್ ಒಂಥರ ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ಗಳು ನೋಡಿ ಎಷ್ಟು ಸೂಪರಾಗಿ ಮಾಡ್ತಾರತ್ತಂತ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇರುತ್ತೆ. ರಿಂಗ್ ನಂಬರ್ 1949.